ನಮ್ಮೂರೊಳಗೆ ಒಂದು ಬೇರೆದವ್ರು ಸುಲಿಗೆ ಮಾಡಾತಾರೆ. ಇಲ್ಲಿ ಟಿಕೆಟ್ ಇಲ್ಲ ಏನಿಲ್ಲ, ಫ್ರೀ ಇದೆ. ಬಟ್ ಇನ್ನೂ ಅಲ್ಲಿ ಒಂದು ಚಾರಿಟೇಬಲ್ ಹಾಕಿ ಟಿಕೆಟ್ ಇಟ್ಟರೆ, ಯಾರು ಕೇರ್ಫುಲ್ ಆಗಿ ಅಲ್ಲೊಬ್ಬರು ಸೆಕ್ಯೂರಿಟಿ ನಿಂದಿಸಿದ್ರೆ ಹೆಲ್ಪ್ಫುಲ್ ಆಗುತ್ತದೆ. ಸೊ ಅದು ಬಿಟ್ಟು 300 ರೂಪಾಯಿ ಕೊಡ್ರಿ, 200 ರೂಪಾಯಿ ಕೊಡ್ರಿ ಅಂತ ಬರೀ ಸ್ಕ್ಯಾಮ್ ಹಾಕೋ ಅಂತ ಇಷ್ಟ ಇದು ಮಾಡಿದ್ರೆ ಇಂಥವೆಲ್ಲ ಪ್ಲೇಸ್ ಯಾವಾಗ ಬೆಳಕಿಗೆ ಬರ್ಬೇಕು? ಎಷ್ಟು ನೀಟ್ ಐತೆ ಗೊತ್ತಂತ ಪ್ಲೇಸ್ ಇದೆ. ಇಲ್ಲಿ ನಿಂತಾರೆ ಗೊತ್ತಂತ ಪೊಲೀಸ್ ಅವ್ರು ಬಿಡಾತಿಲ್ಲಂತೆ. ಸೊ ಅವ್ರಿಗೆ ಮಾತಾಡಿಸಿ ಮೇಕಾ ಮಾಡಿಬಿಡು. ನಾವು ತೇಜಸ್ವಿ ಲೋಕ ಹೇ ಹಮಾರೆ ಪಾಸ್. ಹಾಂ ಐಸ್ರೇ ಐಸ್ ಬಂದ್ಬಿಟ್ಟು ಇಂತು ಇಂತು ಹೊಳ ಬಿಟ್ಟ. ಹಾಂ ನಮಸ್ತೆ ಕನ್ನಡಿಗರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಹಿಂದಿನವೆಲ್ಲ ಎರಡು ವಿಡಿಯೋ ನೋಡ್ಕೊಂಡು ಬಂದಿರೋ, ನಂದಿ ಹಿಲ್ಸ್ ಮತ್ತು ಶ್ರೀನಿವಾಸ ಸಾಗರ ಫಾಲ್ಸ್. ಈಗ ನಾವು ಶ್ರೀನಿವಾಸ ಸಾಗರ ಫಾಲ್ಸ್ ಮುಗಿಸ್ಕೊಂಡು ಇದು ಕೊಟ್ಟಿದ್ವಿ. ಅಲ್ಲೇ ಅವಳ ಬೆಟ್ಟ ಅಂತಂದು ಬೆಂಗಳೂರಿಂದ ಒಂದು 70 ಸಮಥಿಂಗ್ ಆಗುತ್ತೆ ಕಿಲೋಮೀಟರ್ಸ್. ಓ ಮಸ್ತ್ ಪೀಕ್ ಐತಿ ಬರೀ ಎಲ್ಲ. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಹೋಗುದು ಇದಕ್ಕಂದ್ರೆ ಡೆಡ್ ಎಂಡ್ ಒಂದು ಕಲ್ಲು ಐತೆ, ಒಂದು ಅಂದ್ರೆ ಈ ಥರ ಒಂದು ಕಲ್ಲು ಬಂದಿತ್ತು ಹೊರಗೆ, ಅದ್ರ ಮ್ಯಾಗ ಕೂತು ಒಂದು ಫೋಟೋ ತೆಗೆಸ್ಕೊಂಡ್ರೆ ಅದು ಫುಲ್ ಹೆಂಗೆ ವ್ಯೂ ಬರ್ತಿತ್ತು, ಫುಲ್ ಹೆವಿ ವ್ಯೂ ಬರ್ತಿತ್ತು ಅದು. ಸೊ ಅದ್ರ ಸಂಬಂಧ ಎಲ್ಲರೂ ಅಲ್ಲಿ ಹೋಗೋದು. ಸೊ ನಾನು ಅದಕ್ಕೊಂದು ಹೊಂಟಿಲ್ಲ, ನಿಮ್ಗೆ ತೋರ್ಸಕ್ಕೆ ಹೊಂಟೀನಿ. ನಾನು ಒಂದು ಫೋಟೋ ಹಾಕ್ತೀನಿ ಮತ್ತಂತದ್ದು ಇನ್ಸ್ಟಾಗ್ರಾಮ್ನಾಗ. ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಹೋಗಿ ಬಡ ಬಡ ಫಾಲೋ ಮಾಡಿರಿ. ಈಗ ಲೆಫ್ಟ್ ಏನಾಯಿತು ಅನ್ನೋ ಅದೈತಲ್ ಬೈ ದಾರಿ, ಅದಕ್ಕೆ ಟೈಮಿಂಗ್ ಜಾಸ್ತಿ ಸೊನ್ಸ್ ಆಗ್ತೈತಿ. ಅವಳ ಬೆಟ್ಟದ್ದು ಏನಪ್ಪ ವಿಶೇಷತೆ ಅಂದ್ರೆ, ಅವಳ ಬೆಟ್ಟ ಅಂತಂದು ಅದಕ್ಕೆ ಒಂದು 6 ಲಕ್ಷ ವರ್ಷಗಳ ಹಿಂದೆ, 6000 ಅಲ್ಲ 6 ಲಕ್ಷ ವರ್ಷಗಳ ಹಿಂದೆ ನೋಡ್ರಿ ತಾಯಿ ಸೆಂಟಿಮೆಂಟ್ ಹೆಂಗೈತಿ, ಬೆಂತಿಕ್ಕ ಆತ ಮಗಂದ ವಾ. ಹಾಂ 6 ಲಕ್ಷ ವರ್ಷಗಳ ಹಿಂದೆ ಪ್ರವಾಹ ಬಂದು ಪ್ರವಾಹದಿಂದ ಕುಡಿತಂತದೆಲ್ಲ, ಅವಾಗದು ಅವಳ ಬೆಟ್ಟ ಒಂಥರ ದ್ವೀಪದ ಥರ ಕಾಣ್ತಿತ್ತಂತೆ. ದೊಡ್ಡ ದೊಡ್ಡ ದ್ವೀಪಗಳೆಲ್ಲ ಹೆಂಗೆ ಕಾಣ್ತ ನೋಡು, ಆ ಥರ ದ್ವೀಪದ ಥರ ಕಾಣ್ತಿತ್ತಂತೆ. ಸೊ ಅದಕ್ಕೆ ಊರಿನ ಜನ ಎಲ್ಲರೂ ಅದನ್ನು ಅವಳ ಬೆಟ್ಟ ಅಂತ ಕರೀತಿದ್ರಂತೆ. ಅವಳ ಬೆಟ್ಟ ಅಂತ ಕರೆದ್ಮೇಲೆ ಮತ್ತು ಈ ಊರಾಗೇನು ಸಾಕಿರ್ತಾರಲ್ಲ ಹಸು ಮತ್ತು ಕರ ದನ ಖತಮ್ ಅಯ್ಯ ಸರಿ ದನ ಅಲ್ಲ ಹಸು ಹಾಲು ಕೊಟ್ಟಮೇಲೆ ಫಸ್ಟ್ ಬೆಟ್ಟದ ಮೇಲಿರೋ ದೇವ್ರಿಗೆ ಹೋಗಿ ಕೊಡ್ತಿದ್ರಂತೆ. ತಮ್ಮ ಮನಿ ಬಳಕೆ ಮತ್ತು ಮಾರೋದು ಆ್ಯಸ್ ಯೂಶ್ವಲ್ ಹೆಂಗೆ ಅವರು ವರ್ಕ್ ನಡೆಸಿರ್ತಾರೆ ಹಂಗೆ ಇದು ಮಾಡ್ತಿದ್ರಂತ. ಬಟ್ ರೋಡ್ ಮಾಡತ್ತಾರೆ ಇಲ್ಲೂ ಅಯ್ಯೋ ಬೈ ಬೀಳ್ತಿದ್ವಿ. ಸೊ ಇದು ಅವಳ ಬೆಟ್ಟದ ಹಿನ್ನೆಲೆ ಸ್ಟೋರಿ. ಯಾಕೊಂಡು ಹೋಗೋದು ಸರ್ ಅವಳ ಬೆಟ್ಟ ಹಿಂಗೆ ಹೋಗೋದ ಲೆಫ್ಟ್ ಹೋಗ್ಬೇಕು. ಥ್ಯಾಂಕ್ ಯು. ರೋಡ್ ಕನ್ಸ್ಟ್ರಕ್ಷನ್ ಮಾಡತ್ತಾರೆ ಇನ್ನು, ಮೊದಲು ಫುಲ್ ಈ ಥರ ಮಣ್ಣು ರೋಡ ಇದ್ದಂಗೆ ಇತ್ತಿಲ್ಲ. ಚಿಕ್ಕಬಳ್ಳಾಪುರನ ಒಂದು ಡಿಸ್ಟಿಕ್ ಆಗಿಬಿಟ್ಟು ಐತಿ. ಇದು ಇದ್ರ ಸುತ್ತಮುತ್ತ ಭಾಳ ಭಾಳ ಕಟ್ ಪ್ಲೇಸ್ ಅದಾವೆ ಅಂದ್ರೆ ಹಿಂಗೆ ಟೂರಿಸ್ಟ್ ಪ್ಲೇಸ್ ಭಾಳ ಅದಾವೆ. ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಸತ್ರು ಹಂಗಿಲ್ಲ, ನೀವು ಕಮ್ಮಿ ಅಂದ್ರೆ ಒಂದು 2 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೇಕು. ಬೆಂಗಳೂರಾಗಿಂದ ಬಂದ್ರೆ ಮತ್ತೆ ಬೇರೆ ಊರಿಂದ ಬಂದ್ರೆ ಅಂಕರ ಫಸ್ಟ್ ಕ್ಲಾಸ್ ಗೊತ್ತೈತಲ್ಲ, ಒಂದು 4 ದಿನ ಗಟ್ಟಿಯಾಗಿ ಬಂದ್ಬಿಡ್ರಿ. ಟಾಟಾ ಗುಡ್ ಬೈ. ಅಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಹೇಳತ್ತೀನಿ ನಾನು, ಹಂಗೆ ಹೆಂಗಾರ ಬರ್ಬೋದು ನಿಮ್ಮ ಇಷ್ಟ ಆದ. ಸೊ ಹೆಂಗೆ ಗೊತ್ತಾನೆ, ಇಲ್ಲಿ ಚಿಕ್ಕಬಳ್ಳಾಪುರದಾಗ ಭಾಳ ಕಟ್ ಪ್ಲೇಸ್ ಇದೆ. ಯಾಕಂದ್ರೆ ನಂದಿ ಹಿಲ್ಸ್ ಮತ್ತು ಈಗ ಒಂದು ಇನ್ನೊಂದು ಪ್ಲೇಸು ಆಗೈತಿ, ಯಾವ್ದು ಗೊತ್ತಾ, ಕೊಯಮುತ್ತೂರೊಳಗೆ ಇಸಾ ಫೌಂಡೇಶನ್ ಇತ್ತು. ಇಸಾ ಫೌಂಡೇಶನ್ ಈಗ ಅದೇ ಸದ್ಗುರು ಅವರ ಇಲ್ಲೇ ಒಂದು ಚಿಕ್ಕಬಳ್ಳಾಪುರದಾಗೂ ಇಸಾ ಫೌಂಡೇಶನ್ ಮಾಡ್ಯಾರ. ಸೊ ಅದಕ್ಕೂ ಹೋಗೋ ಪ್ಲ್ಯಾನ್ ಐತಿ. ಸೊ ಅದು ಸೆಕೆಂಡ್ ಎಪಿಸೋಡ್ ಮಾಡ್ತೀನಿ. ಇವಾಗ ಅವಳ ಬೆಟ್ಟಕ್ಕೆ ಹೋಗ್ಬೇಕು, ಅವಳ ಬೆಟ್ಟಕ್ಕೆ ಹೋಗಿ ಸೊ ನೋಡೋಂಬರಿ ಏನೇನದು ಹೆಂಗೈತಿ ಕಲ್ಲು. ನಾನು ಫಸ್ಟ್ ಟೈಮ್ ಹೊಂಟಿದ್ದು ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಒಳಗೆ ನೋಡ್ತಿದ್ದೆ. ಗೌತಮ್ ನಾಯ್ಡು ಮತ್ತು ಶ್ರೀಹರಿ ಸಿ ಕೆ ಡ್ಯೂಕ್ ಗಿರಿ ಅವರು ವ್ಲಾಗ್ ಒಳಗೆ ನೋಡ್ತಿದ್ದೆ ಬರೀ ಇಂಥವೆಲ್ಲ. ಇವತ್ತು ನಾನು ಹೊಂಟೀನಿ ಈಗ. ಸೊ ನಾನು ಹೋಗಿ ನಾನು ಎಂಜಾಯ್ ಮಾಡ್ತೀನಿ ಪ್ಲೇಸ್ ಹೆಂಗೈತಿ. ಬಟ್ ವೀಡಿಯೋದಾಗ ಭಾಳ ಎಂಜಾಯ್ ಮಾಡೀನಿ. ಬಟ್ ಲೈವ್ ಆಗಿ ನೋಡೋದಾಗ ಬೇರೆ ಇರ್ತೈತಿ, ವೀಡಿಯೋದಾಗ ನೋಡೋದ್ರಾಗ ಬೇರೆ ಇರ್ತೈತಿ. ಬಟ್ ನೀವು ವೀಡಿಯೋ ನೋಡತ್ತೀರಿ ಇಲ್ಲ ಅಂದಿಲ್ಲ. ಸೊ ಸ್ವಲ್ಪ ಕಮೆಂಟ್ ಲೈಕ್ ಶೇರ್ ಮಾಡಿಕೊಂಡು ನೀವು ಬರ್ರಿ ಪ್ಲೇಸ್ ನೋಡಿಕೊಂಡು. ಬಟ್ ಮ್ಯಾಪ್ ಗೀಪ್ ಏನು ಅಂದರೆ ನೆಟ್ವರ್ಕ್ ಭಾಳ ಪ್ರಾಬ್ಲಮ್ ಕೊಡ್ತೈತಿ ಇಲ್ಲೇ ಚಿಕ್ಕಬಳ್ಳಾಪುರ ಈ ಕಡೆ ಅಂದ್ರೆ ಹಿಂಗೆ ಗುಡ್ಡಗಾಡು ಪ್ರದೇಶಕ್ಕೆ ಬಂದಿಂದ. ಸೊ ಅಂದ್ರೆ ಮ್ಯಾಪ ಮೊದಲೇ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಬಿಡ್ರಿ ಬೆಸ್ಟ್ ಕೆಲಸ. ಇಲ್ಲ ಅಂದ್ರೆ ಕೇಳ್ಕೊಂಡು ಬಂದರೂ ಪರವಾಗಿಲ್ಲ, ಹೇಳ್ತಾರೆ ಹಂಗೇನಿಲ್ಲ, ಎಲ್ಲರೂ ಕನ್ನಡನ ಮಾತಾಡ್ತಾರೆ, ಇಲ್ಲೇನು ಬೇರೆ ಮಾತಾಡೋಂಗಿಲ್ಲ. ಗೈಸ್ ಬರ್ರಿ ಈಗ ಅವಳ ಬೆಟ್ಟಕ್ಕೆ ಹೋಗ್ಬಿಡೋಣ. ಗೈಸ್ ಇಲ್ಲಿ ಫುಲ್ ಆಫ್ ರೋಡ್ ಐತೆ ಅವಳ ಬೆಟ್ಟದ್ದು. ಗಿಡದ ಕಲರ್ ನೋಡಿ ಹೆಂಗದ ಮಣ್ಣಿನ ಕಲರ್ ಆಗ್ಯಾವು, ಧೂಳು ಹೊಡೆದವ್ರು ಲಾರಿ ಅಡ್ಡಾಡಿ ಮಸ್ತ್ ಐತಿ. ಸೊ ಪೆಟ್ರೋಲ್ ಉಳಿಸ್ಬೇಕಂತಂದು ಗಾಡಿ ಆಫ್ ಮಾಡ್ಕೊಂಡು ಹೊಂಟಿವಿ. ಪೆಟ್ರೋಲ್ ಉಳಿಸಿ ಬೈಕ್ ಚಲಿಸಿ. ಕೌನ್ ಹೇ ಲೋಕ್ ಕಹಾ ಸೆ ಆತೆ ಹೈ
भाई फुल जग्गर आफ रोड गाड़ी बेटर ना नन भैरवन भाई मिस मोनती उसी निंतोती गाड़ी मैं नं एन मैग इले अन्सत बेट इले पार्किंग ओके एर किलोमीटर मेले होगा ब्रो ओके थैंक यू ब्रो सी इन रे सी निखिल भाई वट आर यू डूइंग भाई ऐन फील आगत हम कड़गिन मैग बंद आगे हम ಬಾ ಜನ ಸರ್ ಸೇಫ್ಟಿ ಆಗಿ ಹೋಗ್ತೀವಿ ಅಷ್ಟೇ ಭಯ ಆತರ ಬೇಡ ಬೇಡ ಏನಂತ ಪೂರಿ ಮಜ್ಜಿಗೆ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಪಾರ್ಕಿಂಗ್ ಮಾಡಿ ಕಡೆ ಬಂದ್ವಿ ಅವಳ ಬೆಟ್ಟಕ್ಕೆ ಮೇಲೆ ಹೋಗ್ಬೇಕಂತ ಎಲ್ಲರೂ ಏನನ್ನಾತಾರೆ ಹೇಳ ನಾವು ಅಂದ್ರೆ ಒಪಿನಿಯನ್ ಕೇಳಬೇಕಲ್ಲ ಬಂದ್ಬಿಟ್ಲೆ ಹಿಂಗೆ ಮ್ಯಾಲೆ ಹೋಗಿ ಸ್ವಲ್ಪ ಟ್ರೆಕ್ಕಿಂಗ್ ಒಂದು ಇರ್ತೈತೆ ಒಬ್ಬೊಬ್ಬರಿಗೆ ಚಲೋ ಅನ್ಸುತ್ತೆ ಒಬ್ಬೊಬ್ಬರಿಗೆ ಕೆಟ್ಟ ಅನ್ಸುತ್ತೆ ಎಲ್ಲರೂ ಥೂ ಏನು ಗುರು ಬಿಡ್ತಾನೆ ಇಲ್ಲ ಗುರು ಹಂಗೆ ಹಿಂಗೆ ಅಂತ ಕತ್ತಿ ಹೇಳಾದಂತ ಅದು ಅವಳ ಬೆಟ್ಟದ್ದು ಹಿಂಗೆ ತುದಿ ಐತಲ್ಲ ಅದು ಏನೋ ಕ್ರ್ಯಾಕ್ ಬಿಟ್ಟೈತಂತ ಕ್ರ್ಯಾಕ್ ಬಿಟ್ಟಿಸ್ ಒಂದು ಬಿಡಾತಿದಂತ ಪೊಲೀಸ್ ಕುಂತಾರಂತಲ್ಲಿ ಭಾಳ ಇಲ್ಲೇ ಮಾನಸಿಕ ಮಾಡಿದ್ರು ಎಲ್ಲರೂ ಇವ್ರೆ ಸೊ ನೋಡೋಣ ಅಲ್ಲೇ ಹೋಗಿ ಹೆಂಗೆ ಏನು ಅಂತಂದು ವ್ಯೂವರ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಮಸ್ಟ್ ನಿಮ್ಮ ಸಂಬಂಧ ನಿಮಗೆ ತೋರಿಸೋ ಸಂಬಂಧಾರ ನನಗೆ ಹೋಗೋ ಮನಸ್ಸೇ ಇಲ್ಲ ಅಲ್ಲಿ ಬೈ ನಿಜ ಅವ್ರು ಹಂಗೆ ನಿಧಿಗೆ ಹೋಗಕ್ಕೆ ಮನಸ್ಸರವಲ್ದು ಈ ನಿಮಗೆ ತೋರಿಸೋ ಸಂಬಂಧಾರ 1.5 ಕಿಲೋಮೀಟರ್ ಐತಂತೆ ಹಿಂಗೆ ಅಪ್ ಐತೆ ಹಿಂಗೆ ಹಿಂಗೆ ರೋಡ್ ಐತಿ ನಡ್ಕೊತ ಗುಡ್ಡ ಹತ್ತಿ ನಿಮಗೆ ತೋರಿಸ್ಕೊಂಡು ಕೆಳಗೆ ಇಳಿತೀನಿ ನಾ ಇದಕ್ಕಾರ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದು ನೋಡಿರಿ ಗಾಯ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಈ ಕಡೆ ಇದೆ ಫುಲ್ ಟಾಪ್ ವ್ಯೂ ಇಲ್ಲಿ ತರ್ಬೋದಂತೆ ಪೊಲೀಸ್ ಅವ್ರು ಬಿಡಾತಿಲ್ಲಂತೆ ಸಾರಿ ಮಾತಾಡಿಸಿ ಮೇಕಾ ಮಾಡಿಬಿಡು ನಾವು ಇತನೆ ತೇಜಸ್ವಿ ಲೋಕ ಹೇ ಹಮಾರೆ ಪಾಸ್ ಕಿತನೆ ಶಾನದಾರ್ ವಿಚಾರ ರಖತೆ ಹೈ ಜಿ ನೋಡು ಬಿಟ್ರೆ ಹೋಗೋದು ರೆಸ್ಟ್ರಿಕ್ಷನ್ ಇದ್ರೆ ಹೋಗಂಗಿಲ್ಲ ನೋಡ್ರಿ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಒಳಗಿನ ಪೂಜೆ ನಡೆಯತೈತಿ ಈ ಕಡೆ ಇದು ಟಾಪ್ ವ್ಯೂ ಅವ್ರ ವ್ಯೂ ನೋಡು ಮರೀಗ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಇವ ಗೈಸ್ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಐತಲ್ಲ ಅದ್ರ ಮಗ್ಲನ ಒಂದು ರೋಡ್ ಐತಿ ರೋಡ್ ಅಂದ್ರೆ ಸ್ಟೆಪ್ಸ್ ಅದು ಹೋಯ್ತಾರ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದ್ರೆ ಅದು ವ್ಯೂ ಪಾಯಿಂಟ್ ಕಾಣ್ತೈತಿ ಸೊ ನೋಡೋಣ ಕೆಳಗಿದ್ರು ಪೊಲೀಸ್ ನೋಡೋಣ ಯಾರಾದಾರು ಇಲ್ಲೂ ಫುಲ್ ಟಾಪ್ ಮ್ಯಾಗೆ ಹೋಗ್ಬೇಕು ರೆಡಿ ಹ್ಯಾಂಡ್ ನೋಡ್ರಿ ವೇಜ್ ಅಲ್ಲಿ ಕಾಣ್ತೈತಲ್ಲ ನಿಮ್ಗೆ ಅದ ಅವಳ ಬಿಟ್ಟಿದ್ದೆ ರೆಡಿ ಹ್ಯಾಂಡ್ ಸೊ ಫುಲ್ ಟಾಪ್ ಮ್ಯಾಗೆ ಬಂದು ನಾವು ನಿಖಿಲ್ ಫುಲ್ ಸೈಕ್ ಆಗ್ಬಿಟ್ಟ ಟಾಪ್ ಎಂಡ್ ಐತಿ ನೋಡ್ರಿ ಗಾಯ್ಸ್ ಇದು ಫುಲ್ ಅದು ಇಲ್ಲಿಂದ ಹಿಂಗೈತಿ ವಾ ಫುಲ್ ಸುತ್ತಾರಲು ಎಲ್ಲ ಗುಡ್ಡ ಅದಾವ ಎಷ್ಟೈತಿ ನೋಡೋದು ಅವ್ರಿಗೆ ನಿಮ್ ಕಡೆ ಇಲ್ಲ ಅವ್ರು ನಿಮ್ ಕಡೆ ಎಷ್ಟಿದೆ ಕಾಸು 300 ಟೋಟಲ್ ಇದೆ ಎಲ್ಲ ಸಿಗ 300 ಬಾರ ಕೊಟ್ಟಿದ್ದೀವ ಅಲ್ಲಿ ನೋಡಿದ್ರಲ್ಲೇ ನೋಡು ಪ್ಲೇಸ್ ದುಡ್ಡು ಇಸ್ಕೊಂಡ್ರ ಫೋಟೋ ಕಾಸು ಕೊಟ್ಬಿಟ್ರಾ ಏ ಬಾಬಾ ನಾ ಕೊಟ್ಟಿದ್ದಿಲ್ಲ ನೀನ್ ನೋಡಿದ್ ನಾನು ನೋಡಿದ್ದೆ ಆದ್ರೂ ಬೈ ಗೋಪ್ರೋ ಬ್ಯಾಟ್ರಿ ಬ್ಯಾಗ್ ಐತೆ ಬ್ಯಾಗ್ ತಂದಿಲ್ಲ ಬ್ಯಾಡ ಬಾಬಾಯ್ ನಾ ಮೊದ್ಲೇ ಸಿಕ್ಸಿ ತಳ್ಳಿನಿ ಮಜಾ ನೀ ಆ ರಹಾ ಗೈಸ್ ಹಂಗಿಂಗ್ ಹಂಗಿಂಗ್ ಉದ್ದಾಡಿ ಅವ್ರು ಇವ್ರಿಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿ ಒಂದು ಬೆಂಗಳೂರು ಬಾಯ್ಸ್ ಟೀಮ್ ಸಿಕ್ತೆ ಅವ್ರ ಕಡೆಯಿಂದನ ಎಷ್ಟು ಬೈ ಎಷ್ಟು ಎಷ್ಟು ತೊಗೊಂಡ್ರಿ ಅವ್ರ ಕಾಸು 150 ಅಷ್ಟೇ ಕೊಟ್ಟಿದ್ದೀರಾ ಅವ್ರಿಗೆ ಬಿಡಿ
ಇನ್ನ ಕೊಡ್ಬೇಕಾ? ಏ ಹೋಗ್ ಬಿಡಿ ಬಾಯ್, ಸುಮ್ಮನೆ ಬಂದ್ಬಿಡಿ, ಅದೇ ಕೊಟ್ಟಿರೋದೇ ಜಾಸ್ತಿ ಆಗಿದೆ. ಹಾ ಬಾಯ್, ಫೋಟೋ ಆದ್ಮೇಲೆ ಇನ್ನೇನು? ಹಾ ಫೋಟೋ ಆಯ್ತು. ನಿಖಿಲ್ ಹುಷಾರ, ಕೊಡದೆ ಇಷ್ಟೋಬೇಕಾದ್ರೆ ನೀನು ಸ್ಲೀಪರ್ ಕೊಟ್ಬಿಡು. ಓಕೆ, ಅಲ್ಲೇ ಟೆಂಪಲ್ ಮುಂದೆನೆ ಬಿಟ್ಕೊಂಡ್ಬಿಟ್ಟಿ ಹಂಗೆ ಏನಾ? ಹಾ ಬಾಯ್, ಹಲೋ ನೈಸ್ರೆ. ನೀನು ತೆಲುಗುದವ್ರು ಕರ್ನಾಟಕದಾಗ ವಸೂಲಿ ಮಾಡತ್ತಾರ ನೋಡ್ರಿ ನಮ್ಮ ಕಡೆಯಿಂದ. ನಿಖಿಲ್ ಬ್ಯಾಟ್ರಿ 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 ಹೋಯ್ತಲ್ಲ ಬ್ರೋ. ಅಂತೂ ಇಂತೂ ಗುದ್ದಾಡಿ ಅವಳ ಬೆಟ್ಟದಾಗ. ಬ್ರೋ ಇದೊಂದು ಸೆಕೆಂಡ್ ಇಟ್ಕೊಂತೀರಾ? ಇದು ಬ್ಯಾಗಲ್ಲ ಬ್ರೋ. ಹಾಂ ಇರಲಿ, ಪರವಾಗಿಲ್ಲ ಬಿಡಿ ಬ್ರೋ. ಹಾಂ ಆಯ್ಸ್ರೆ, ಆಯ್ಸ್ ಬಂದ್ಬಿಟ್ಟು. ಇಂತೂ ಇಂತೂ ಹೊಳ ಬೆಟ್ಟ. ಹಾಂ ಫೋನ ಈ ಕಡೆ ಐತೆ ನೋಡಿ, ಹೊಳ ಬೆಟ್ಟ ಹಿಲ್ ಟಾಪಿಗೆ ಬಂದ್ವಿ. ಬೈ ನಿಮ್ಮ ಫ್ರೆಂಡ್ಸ್ ಎಲ್ಲ ಮಿಸ್ ಆದ್ರಲ್ಲ, ಬರ್ತಾರೆ ಬಿಡಿ ಬ್ರೋ, ಬರ್ತೇನೆ. ಹಾಂ ಅಲ್ಲಿ ಫ್ರೀ ಇಟ್ಟು ನೋಬಾಲ್ನಾಗ ಬರ್ತಿದ್ವಿ. ಇಲ್ಲೇ ಬೈಯವ್ರ ಆಶೀರ್ವಾದದಿಂದ 150 ರೂಪಾಯಿ ಕೊಟ್ಟು ಇಲ್ಲಿ ತನಕ ಬಂದ್ವಿ. ಹಂಗೈತೈತೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಿ. ಅಲ್ಲಿ ಇದ್ದಿದ್ದು ಬಂದ್ ಕರೋ ಅಜ್ಜೋಳ್ಕೆ ಮೇಲೆ ನೋಡಿದ್ರೆ ಪರ್ವತ ಕ್ರ್ಯಾಕ್ ಬಿಟ್ಟಿದೆ ಅಂತ. ಅವರು ಎಲ್ಲಿ ಬಿಟ್ಟಿದೆ ಇದು? ಬಿಡು ಬೈ, ರೊಕ್ಕ ಕೊಟ್ಟಿವಿ. ಹಂಗೆ ಸ್ವಲ್ಪ ಜರ್ಬ ಸಾಕು. ಅವಳ ಬೆಟ್ಟಕ್ಕೆ ಬಂದಿದ್ವಲ್ಲ ಅಂದ್ರೆ ಎಲ್ಲರೂ ಕೆಳಗಿದವ್ರೆಲ್ಲ ಹೇಳಿದ್ರು ಬಿಡಂಗಿಲ್ಲ ಅಲ್ಲೇ ಹಂಗೆ ಅಂತಂದು. ಸೆಕ್ಯೂರಿಟಿ ಗೊತ್ತಲ್ಲ ನಮ್ಗೆ, ಪೈಸಾ ಕೊಟ್ರೆ ಎಂತ ಎಂತ ಕರಪ್ಟ ಕರಪ್ಟ ಆಗ್ಬಿಡ್ತಾರೆ ಎಲ್ಲರೂ. 200-300 ರೂಪಾಯಿ ತೊಗೊಂಡು ಒಂದು 10 ಜನ ಸಿಕ್ಕರು. ಬೆಂಗಳೂರವ್ರೆಲ್ಲ ಅಂದ್ರೆ ಯಲಂಕದವ್ರೆಲ್ಲ ಸ್ಟೂಡೆಂಟ್ಸ್ ಬಂದಿದ್ರು ಇಲ್ಲೇ, ಅವರೆಲ್ಲ ಸೇರಿ ಒಂದು ಎಲ್ಲರೂ ಸೇರಿ 300 ರೂಪೀಸ್ ಕೊಟ್ವಿ. ಬಿಟ್ರೆ ನೋಡ್ರಿ ನಮ್ಮ ಊರಿನ ಪರಿಸ್ಥಿತಿ. ನಮ್ಮೂರಂದ್ರೆ ಎಲ್ಲ ಊರು ನಮ್ದೇ ಅಂತಾನೆ, ನಮ್ಮದು ಯಾಕಂದ್ರೆ ಕರ್ನಾಟಕ ಅಲ್ಲ. ನಮ್ಮೂರೊಳಗೆ ಬಂದು ಬೇರೆದವ್ರು ಸುಲಿಗೆ ಮಾಡತ್ತಾರೆ. ಇಲ್ಲಿ ಟಿಕೆಟ್ ಇಲ್ಲ ಏನಿಲ್ಲ, ಫ್ರೀ ಇದೆ. ಬಟ್ ಇನ್ನೂ ಅಲ್ಲಿ ಒಂದು ಚಾರಿಟೇಬಲ್ ಹಾಕಿ ಟಿಕೆಟ್ ಇಟ್ಟರೆ ಯಾರು ಕೇರ್ಫುಲ್ ಆಗಿ ಅಲ್ಲೊಬ್ಬರು ಸೆಕ್ಯೂರಿಟಿ ನಿಂದಿಸಿದ್ರೆ ಹೆಲ್ಪ್ಫುಲ್ ಆಗುತ್ತದೆ. ಸೊ ಅದು ಬಿಟ್ಟು 300 ರೂಪಾಯಿ ಕೊಡ್ರಿ 200 ರೂಪಾಯಿ ಕೊಡ್ರಿ ಅಂತ ಬರೀ ಸ್ಕ್ಯಾಮ್ ಹಾಕೊಂತ ಇಷ್ಟ ಇದು ಮಾಡಿದ್ರೆ ಇಂಥವೆಲ್ಲ ಪ್ಲೇಸ್ ಯಾವಾಗ ಬೆಳಕಿಗೆ ಬರಬೇಕು? ಎಷ್ಟು ನೀಟ್ ಐತೆ ಗೊತ್ತೊಂದು ಪ್ಲೇಸ್ ಅದು. ಹಾಯ್ ಬ್ರೋ, ನಿಮ್ಮ ಹೆಸರೇನು? ಹೆಸರು ಗೋಪಿ ಅಂತ. ಗೋಪಿ ಯಾವೂರು ಬ್ರೋ ನಿಮ್ಮ? ಪ್ರಾಪರ್ ನಮ್ದು ಪ್ರಾಪರ್ ಬೆಂಗಳೂರೇ. ಬೆಂಗಳೂರಾ? ನಿಮ್ದು ಬೈ ಮನೋಹರ್ ಇವ್ರ ಹುಟ್ಟರು ಬೆಂಗಳೂರವ್ರು ಸಿಕ್ಕಿದ್ರೆ ಹುಟ್ಟರು ಸೇರಿ 300 ರೂಪೀಸ್ ಕೊಟ್ಟು ಫ್ರೀ ಹಿಟ್ ನೋಬಾಲಲ್ಲಿ ಚಾ ಅಲ್ಲಿ ಕುಂತಾರೆ ನೋಡ್ರಿ. ಅಲ್ಲಿ ತೋರಿಸ್ತೀನಿವ್ರಿಗೆ ಬರ್ರಿ, ತೋರಿಸ್ತೀನಿ ಬರ್ರಿ. ಫುಲ್ ಜ್ಯೂಸ್ ಇಳಿದ್ಬಿಟ್ಟವೆ ಎಲ್ಲ ಕಡೆ. ಈ ವ್ಲಾಗ್ ಏನು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಂಗೆ ಮತ್ತೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಟ್ರಿ. ಅವಳ ಬೆಟ್ಟಕ್ಕೆ ವಿಸಿಟ್ ಮಾಡಿರಿ ಪಕ್ಕ ಎಲ್ಲರೂ.